ಹೈ ಫ್ರೆಂಡ್ಸ್ ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸೊ ಉದ್ಯೋಗ ಉದ್ಯೋಗಾರ್ಥದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಡೈರೆಕ್ಟರ್ ಜನರಲ್ ಅಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಕಾರ್ಯಾಲಯ ಕರ್ನಾಟಕ ರಾಜ್ಯ ನೃಪತಿಂಗ ರಸ್ತೆ ಬೆಂಗಳೂರು ಇವರಿಂದ ಏನಪ್ಪ ಅಂದ್ರೆ ಒಂದು ಹೊಸ ಪ್ರಕಟಣೆ ಬಂದಿದೆ ಅದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ವಿ ಯಾರಂದ್ರೆ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ರವರ ಕಾರ್ಯಾಲಯ ಕರ್ನಾಟಕ ರಾಜ್ಯ ನೃಪತಿಂಗ ರಸ್ತೆ ಬೆಂಗಳೂರು ಇಲ್ಲಿಂದ ಬಂದಿರುವಂತಹ ಪ್ರಕಟಣೆ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ವಿ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಸುಡ್ರಿ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು ಸೊ ಇಲ್ಲಿ ವಿಷಯ ಇರೋದೇನಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯನ್ನು ಇನ್ನಷ್ಟು ಬಲಪಡಿಸಲು ಸಾವಿರ ಸಿಬ್ಬಂದಿ ನೇಮಕ ಮಾಡಲು ಪ್ರಸ್ತಾವನೆಯನ್ನು ಕಳಿಸುವ ಕುರಿತು ಅಂದ್ರೀಗ ಏನ್ ಎಫ್ ಇದೆ ಅಂದ್ರೆ ಕೆ ಕೆ ಎಸ್ 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 ಐ ಎಸ್ ಎಫ್ ಏನಿದೆ ಅಲ್ಲಿ ಏನಪ್ಪಾ ಅಂದ್ರೆ ಈ ಭದ್ರತಾ ಪಡೆಯನ್ನು ಇನ್ನೂ ಜಾಸ್ತಿ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಸಾವಿರ ಸಿಬ್ಬಂದಿಗಳು ನೇಮಕಾತಿಯನ್ನು ಮಾಡುವ ಬಗ್ಗೆ ಪ್ರಸ್ತಾವನೆಯನ್ನು ಮಾಡುವುದು ಅಂದ್ರೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಏನಿದೆಯಲ್ಲ ಅಲ್ಲಿ ಇನ್ನೂ ಹೆಚ್ಚುವರಿ ಏನಪ್ಪ ಅಂದ್ರೆ ಸಾವಿರ ಸಿಬ್ಬಂದಿಗಳನ್ನು ಏನಪ್ಪ ಅಂದ್ರೆ ನೇಮಕಾತಿ ಮಾಡುವ ಬಗ್ಗೆ ಇಲ್ಲಿ ಏನು ಮಾಡುತ್ತಿದ್ದಾರೆ ಅಂದ್ರೆ ಪ್ರಸ್ತಾವನೆಯನ್ನ ಕೊಟ್ಟಿದ್ದಾರೆ ಯಾವುದಂದ್ರೆ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಏನಪ್ಪ ಅಂದ್ರೆ ಸಾವಿರ ಹುದ್ದೆಗಳನ್ನ ಇರುವ ಸಿಬ್ಬಂದಿಗಳನ್ನ ನೇಮಕಾತಿ ಮಾಡುವ ಪ್ರಸ್ತಾವನೆಯನ್ನ ಮಾಡ್ತಿದ್ದಾರೆ ಸೋಡ್ರಿ ಇದಕ್ಕೆ ಉಲ್ಲೇಖನ ಮಾಡಿದ್ದಾರೆ ಸರ್ಕಾರದ ಹೇಳಿ ಸಂಖ್ಯೆಯನ್ನು ಹೇಳಿದ್ದಾರೆ ಸೊಡ್ರಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಸರ್ಕಾರದ ಪತ್ರದಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆಯವ್ಯಯ ಭಾಷಣದ ಖಂಡಿತ ಸಂಖ್ಯೆ ನಾಲ್ಕುನೂರ ಇಪ್ಪತ್ತಾರರಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯನ್ನು ಇನ್ನಷ್ಟು ಬಲಪಡಿಸಲು ಸಾವಿರ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳಲಾಗುವುದೆಂದು ಘೋಷಿಸಿರುವುದರಿಂದ ಈ ಕುರಿತು ಪರಿಶೀಲನೆ ಪರಿಶೀಲಿಸಿ ಕೂಡಲೇ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಲು ನಿರ್ದೇಶಿಸಲಾಗಿರುತ್ತದೆ ಉಲ್ಲೇಖಿತ ಸರ್ಕಾರದ ಪತ್ರವನ್ನು ಈ ಪತ್ರದೊಂದಿಗೆ ಲಗತ್ತಿಸಿ ಕಳುಹಿಸಿದ್ದು ಕೆಎಸ್ಐಎಸ್ಎಫ್ ಘಟಕದಲ್ಲಿ ಸಾವಿರ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳುವ ಸಂಬಂಧ ಪರಿಶೀಲನೆ ಪ್ರಸ್ತಾವನೆಯನ್ನು ಮರು ಟಪಾಲಿನಲ್ಲಿ ಈ ಕಚೇರಿಗೆ ಕಳಿಸಿಕೊಡಲು ಕೋರಿದೆ ನೋಡ್ರಿ ಇದನ್ನು ಕಳಿಸಿದವರು ಅಂದ್ರೆ ಉಮೇಶ್ ಕುಮಾರ್ ಇವರೇನಪ್ಪ ಅಂದ್ರೆ ವಿಡಿಜಿಪಿ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಇವರೇನ್ ಮಾಡಿದಾರೆ ಅಂದ್ರೆ ಈ ಲೆಟರ್ ಅನ್ನು ಕಳಿಸಿದ್ದಾರೆ ಅಂದ್ರೆ ನೋಡ್ರಿ ಇನ್ನೂ ಏನ್ ಮಾಡಬೇಕಪ್ಪ ಅಂದ್ರೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಕೈಗಾರಿಕಾ ಭದ್ರತಾ ಪಡೆ ಏನಿದೆಯಲ್ಲ ಅದನ್ನ ಬಲಪಡಿಸೋದಕ್ಕೋಸ್ಕರ ಇನ್ನೂ ಸಾವಿರ ಹುದ್ದೆಗಳನ್ನ ಅಂದ್ರೆ ನೋಡ್ರಿ ಇನ್ನೂ ಸಾವಿರ ಹುದ್ದೆಗಳನ್ನ ಮಾಡ್ತಿದ್ರು ಅಂದ್ರೆ ನೇಮಕಾತಿ ಮಾಡುವ ಪ್ರಸ್ತಾವನೆ ಕೊಟ್ಟಿದ್ದಾರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಜೆಟ್ ಅಲ್ಲಿ ಏನಪ್ಪ ಅಂದ್ರೆ ಆಲ್ರೆಡಿ ಅನೌನ್ಸ್ ಆಗಿತ್ತು ಏನಂತ ಅನೌನ್ಸ್ ಆಗಿತ್ತು ಅಂದ್ರೆ ಇಷ್ಟು ನೇಮಕಾತಿಗಳನ್ನ ಮಾಡ್ಕೋತೀವಿ ಇಷ್ಟ ನಾವು ಹಣವನ್ನು ಇಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಈಗ ಪರಿಶೀಲನೆ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಪತ್ರವನ್ನು ಬರೆಯಲಾಗಿದೆ ಹಾಗಾದ್ರೆ ನೋಡ್ರಿ ಎಲೆಕ್ಷನ್ ಮುಗಿದ ತಕ್ಷಣ ಏನಪ್ಪ ಅಂದ್ರೆ ಮತ್ತೊಂದು ಪಿಸಿ ಅಧಿಸೂಚನೆ ಅಂತ ಹೇಳ್ಬೋದು ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಅಧಿಸೂಚನೆ ಏನಪ್ಪ ಅಂದ್ರೆ ಹೊರಬೀಳುತ್ತೆ ಸೊಡ್ರಿ ಈ ಅಧಿಸೂಚನೆಯಲ್ಲಿ ಏನಪ್ಪ ಅಂದ್ರೆ ಈಗಿರುವ ಹುದ್ದೆಗಳ ಜೊತೆ ಜೊತೆಗೆ ಈಗ ಏನಪ್ಪಾ ಅಂದ್ರೆ ಒಂದು ಮೂರ್ ಸಾವಿರದ ನಾಲ್ಕನೂರು ಪ್ಲಸ್ ಹದಿನಾರನೂರು ಹುದ್ದೆಗಳೇನಿದೆಯಲ್ಲ ಅದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಅಡಿಷನಲ್ ಆಗಿ ಏನಾಗುತ್ತೆ ಅಂದ್ರೆ ಸಾವಿರ ಹುದ್ದೆಗಳಿಲ್ಲ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ನೇಮಕಾತಿಯನ್ನ ಮಾಡ್ಕೊಳ್ತಾರೆ ಅದಕ್ಕೆ ಸಪರೇಟ್ ಆದಂತ ಅಧಿಸೂಚನೆಯನ್ನು ಕೂಡ ಹೊಡಿಸ್ತಾರೆ ಸೊಡ್ರಿ ಯಾರೆಲ್ಲ ಏನಪ್ಪ ಅಂದ್ರೆ ಪಿಸಿ ಎಕ್ಸಾಮ್ ಗೆ ತಯಾರಿಯನ್ನ ನಡೆಸಿದ್ರಿ ಅವ್ರು ಇನ್ನಷ್ಟು ಏನಪ್ಪ ಅಂದ್ರೆ ಹೆಚ್ಚಿನ ತಯಾರಿಯನ್ನ ನಡೆಸ್ರಿ ಆಲ್ರೆಡಿ ನಿಮ್ಮ ಹತ್ರ ಇರುವಂತಹ ಮೂರ್ ಸಾವಿರದ ಐದನೂರ ತೊಂಬತ್ತೊಂದು ಪ್ಲಸ್ ಹುದ್ದೆಗಳ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಸಾವಿರ ಹುದ್ದೆಗಳ ಎಕ್ಸ್ಟ್ರಾ ಬರ್ತಿರೋದ್ರಿಂದ ನಿಮ್ಮ ತಯಾರಿ ಇನ್ನೂ ಚೆನ್ನಾಗಿರಲಿ ಆದಷ್ಟು ಬೇಗ ಏನಪ್ಪ ಅಂದ್ರೆ ಎಲ್ಲಾ ಹುದ್ದೆಗಳ ಪರೀಕ್ಷೆಯನ್ನು ಕೂಡ ಕಾಲ್ಫರ್ಮ್ ಮಾಡ್ತಾರೆ ಒಂದ್ಸರಿ ಚುನಾವಣೆ ಮುಗಿದ್ಮೇಲೆ ಹಾಗಾಗಿ ನೋಡ್ರಿ ಯಾರೆಲ್ಲ ಪಿ ಸಿ ಎಕ್ಸಾಮ್ ಗೆ ತಯಾರಿ ನಡೆಸಿದ್ರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಇದೊಂದು ಖುಷಿಯ ವಿಚಾರ ಯಾಕಂದ್ರೆ ಮತ್ತೆ ಸಾವಿರ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಇಲ್ಲಿ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ ಆದಷ್ಟು ಬೇಗ ನೋಡ್ರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಇದಕ್ಕೆ ಆದೇಶ ಹೊರಡಿಸಿ ಅಂತ ನಾವು ಹೇಳ್ತೀವಿ ಸೊ ಹಾಗಾಗಿ ಯಾರೆಲ್ಲ ಪಿಸಿ ಎಕ್ಸಾಮಿಗೆ ತಯಾರಿ ನಡೆಸಿದ್ರಲ್ಲ ಇನ್ನೂ ಹೆಚ್ಚಿನ ತಯಾರಿಯನ್ನು ನಡೆಸ್ರಿ ಮುಂಬರುವ ದಿನಗಳಲ್ಲಿ ಏನಪ್ಪ ಅಂದ್ರೆ ನಿಮಗೆ ಇನ್ನೂ ಸಾವಿರ ಹುದ್ದೆಗಳಿಗೆ ಮಾಡ್ತಾರಪ್ಪ ಅಂದ್ರೆ ಕಾಲ್ಫಾರ್ಮ್ ಅನ್ನ ಮಾಡೋದಕ್ಕೆ ಸರ್ಕಾರ ಈಗ ತಯಾರಿಯನ್ನ ಮಾಡ್ತಾ ಇದೆ ಹಾಗಾಗಿ ನೋಡ್ರಿ ಆದಷ್ಟು ಬೇಗ ಈ ಕಾಲ್ಫಾರ್ಮ್ ಅನ್ನ ಆಗಲಿ ಅಂತ ನಾವು ಹರೈಸಿಸ್ತೀವಿ ಇದೇ ತರನ ಉಪಯುಕ್ತ ಉದ್ಯೋಗ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ ಥ್ಯಾಂಕ್ ಯು